ತೆರಿಗೆನ ಅನುದಾನ ಕೊಡ್ತಾ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಕುಟುಂಬದ ಒಬ್ಬ ಸದಸ್ಯ ಆತ್ಮಹತ್ಯೆ ಮಾಡಿಕೊಂಡ್ರೆ ಇವತ್ತು ಕುಟುಂಬದವರೆಲ್ಲ ಮಾತಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಸರ್ವಾಧಿಕಾರವನ್ನ ಮಣ್ಣು ಮುಕ್ಕಿಸಿದ ಜಯಪ್ರಕಾಶ್ ನಾರಾಯಣರ ಜೆಪಿ ಆಂದೋಲನ ಅನ್ನುವಂತ ಒಂದು ಐತಿಹಾಸಿಕ ಚಳವಳಿ ಇತ್ತು. ಆ ರೀತಿ ನರೇಂದ್ರ ಮೋದಿ ಸರ್ಕಾರದ ಕಾರ್ಪೊರೇಟ್ ಹಿಂದುತ್ವ ಆಳ್ವಿಕೆಗೆ ಇವತ್ತು ಸವಾಲಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಜೆಸಿಡಿಯು ಜಂಟಿಯಾಗಿ ಸಹಭಾಗಿತ್ವದ ಕಾರ್ಯಾಚರಣೆ ಮೂಲಕ ಇವತ್ತು ನಡೀತಿರುವಂತ ಐತಿಹಾಸಿಕ ಪ್ರತಿರೋಧ ಒಂದು ಭಾರಿ ದೊಡ್ಡ ಪ್ರಮುಖವಾದಂತ ಒಂದು ಬೆಳವಣಿಗೆ. ಇದು ಆಧುನಿಕ ಭಾರತದ ಚರಿತ್ರೆಯನ್ನು ನೀವೆಲ್ಲರೂ ಕೂಡ ಬರೀತಾ ಇದ್ದೀರಾ. ಅಂತ ಒಂದು ಪ್ರಮುಖ ಗಳಿಗೆಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಆ ಕಾರಣಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಬಂಧುಗಳೇ, ರಾಜ್ಯದಲ್ಲಿ ಬರಗಾಲ ಇದೆ, ಜನ ಬಹಳ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕೆ ಬೇಕಾದಂತ ಬಿಡಿಗಾಸನ್ನು ಕೂಡ ಇವತ್ತು ಕೊಟ್ಟಿಲ್ಲ. ರಾಜ್ಯಗಳ ಹಕ್ಕನ್ನ ಕಸಿದ್ಕೊಳ್ತಾ ಇದೆ, GST ನಲ್ಲಿ ಪಾಲ್ ಕೊಡ್ತಾ ಇಲ್ಲ, ಕೇಂದ್ರದ ತೆರಿಗೆನಲ್ಲಿ ಅನುದಾನ ಕೊಡ್ತಾ ಇಲ್ಲ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಕೂಡ ಏನು ಅನುದಾನ ಇದೆ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಎಷ್ಟೋ ಕೇಂದ್ರ ಪುರಸ್ಕೃತ ಅನುದಾನಗಳಲ್ಲಿ ಶೇಕಡ 90%ನ ರಾಜ್ಯಗಳೇ ಬಳಸುವಂತ ಒಂದು ವಿಪರ್ಯಾಸದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಕಾರ್ಪೊರೇಟ್ ಹಿಂದುತ್ವ ಅಂತ ಹೇಳಿದ್ರೆ ರೈತರನ್ನ ಕಾರ್ಮಿಕರನ್ನ ಸುಲಿಗೆ ಮಾಡತಕ್ಕಂತ ಒಂದು ಆಳ್ವಿಕೆ ಇವತ್ತು ನೋಡ್ತಾ ಇದೀವಿ. ಕರ್ನಾಟಕದಲ್ಲಿ ಬೆಳೆಯುವ ಯಾವ ರೈತರ ಉತ್ಪನ್ನಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿರ್ತಕ್ಕಂತ 23 ಬೆಳೆಗಳ ಬೆಂಬಲ ಬೆಲೆ ಮಾರುಕಟ್ಟೆನಲ್ಲಿ ಕನಿಷ್ಠ ಬೆಂಬಲ ಬೆಲೆಗಿಂತ ತುಂಬಾ ಕಡಿಮೆ ಇದೆ. ನಾನು ಎಲ್ಲ ಬೆಳೆಗಳಿಗೂ ಇದನ್ನು ವಿವರಿಸಕ್ ಹೋಗಲ್ಲ. ಉದಾಹರಣೆಗೆ ಕೊಬ್ಬರಿ, ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ 1 ಕ್ವಿಂಟಲ್ ಕೊಬ್ಬರಿಯನ್ನ ಬೆಳೆಯೋದಿಕ್ಕೆ 16,730 ರೂಪಾಯಿ ಉತ್ಪಾದನಾ ವೆಚ್ಚ ಆಗುತ್ತೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯಾಗಿ 16,730 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿದೆ. ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾ ರೈತರ ಲೆಕ್ಕಾಚಾರ ಅಲ್ಲ, ಇದು ರಾಜ್ಯ ಸರ್ಕಾರದ ಲೆಕ್ಕಾಚಾರ, ಶಾಸನ ಬಂಧುವ ಲೆಕ್ಕಾಚಾರ. ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಕನಿಷ್ಠ ಬೆಂಬಲ ಬೆಲೆ ಎಷ್ಟು? ಕೇವಲ 11,750 ರೂಪಾಯಿ. ರಾಜ್ಯ ಸರ್ಕಾರದ ಶಿಫಾರಸಿನ ಬೆಲೆಗಿಂತ ಕಡಿಮೆ. ಹೋಗ್ಲಿ, ರಾಜ್ಯ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಅಂತ ನಿಗದಿ ಮಾಡ್ತಲ್ಲ, ಆ ಹಣನಾದ್ರೂ ರೈತರ ಸಿಗ್ತಾ ಇಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ 1 ಕ್ವಿಂಟಲ್ ಕೊಬ್ಬರಿ ಬೆಲೆ 8,000 ರೂಪಾಯಿಂದ 9,500 ರೂಪಾಯಿ ತನಕ ಇದೆ. ಯಾಕೆ ಪರಿಸ್ಥಿತಿ? ಕೇಂದ್ರ ಸರ್ಕಾರ ರೈತರ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡೋದಿಲ್ಲ, ನಿರಾಕರಿಸಿದೆ, ಹಣ ಕೊಡ್ತಾ ಇಲ್ಲ. ರೈತರನ್ನ ಕಾರ್ಪೊರೇಟ್ ಬಂಡವಾಳದಾರರು ಹೆಂಗ್ ಬೇಕಾದ್ರೂ ಶೋಷಣೆ ಮಾಡಬಹುದು ಅನ್ನುವಂತ ರೀತಿಯ ಒಂದು ಪರಿಸ್ಥಿತಿಗೆ ಇವತ್ತು ಸಿಲುಕಿಸಿದ್ದಾರೆ. ರೈತರು ಬಹಳ ದೊಡ್ಡ ಪ್ರಮಾಣದ ಸಾಲದಲ್ಲಿದ್ದಾರೆ. ಆತ್ಮಹತ್ಯೆಗಳು ನರೇಂದ್ರ ಮೋದಿ ಕಾಲಕ್ಕಿಂತ ಮುಂಚೆ ನಡೀತಾ ಇದ್ವು, ಈಗಲೂ ಆತ್ಮಹತ್ಯೆಗಳು ನಡೀತಾ ಇದಾವೆ. ವ್ಯತ್ಯಾಸ ಏನು ಗೊತ್ತಾ? ಮೊದಲು ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಕುಟುಂಬದ ಒಬ್ಬ ಸದಸ್ಯ ಆತ್ಮಹತ್ಯೆ ಮಾಡಿಕೊಂಡ್ರೆ ಇವತ್ತು ಕುಟುಂಬದವರೆಲ್ಲ ಮಾತಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ. 2014 ಇಲ್ಲಿಯ ತನಕ ನಡೆದಿರ್ತಕ್ಕಂತ ಆತ್ಮಹತ್ಯೆಗಳಲ್ಲಿ ಶೇಕಡ 20% ಆತ್ಮಹತ್ಯೆಗಳು 1ಕ್ಕಿಂತ ಹೆಚ್ಚು ಕುಟುಂಬದ ಸದಸ್ಯರು ಇವತ್ತು ಸತ್ತಿದ್ದಾರೆ, ಆತ್ಮಹತ್ಯೆ ಮೂಲಕ ಸತ್ತಿದ್ದಾರೆ. ಮೊದಲು ಆತ್ಮಹತ್ಯೆಗಳು ನೀರಾವರಿ ಪ್ರದೇಶಕ್ಕೆ ವಾಣಿಜ್ಯ ಬೆಳೆಗೆ ಮಾತ್ರನೇ ಸೀಮಿತ ಆಗಿದ್ವು. ಇವತ್ತು ಎಲ್ಲಾ ಬೆಳೆಗಳಿಗೆ ಆತ್ಮಹತ್ಯೆ ವಿಸ್ತರಣೆ ಆಗಿದೆ, ಎಲ್ಲಾ ಪ್ರದೇಶಗಳಿಗೆ ಆತ್ಮಹತ್ಯೆ ವಿಸ್ತಾರ ಆಗಿದೆ. ಆಹಾರ ಬೆಳೆಗಳು ಬೆಳೆಯುವಂತ ರೈತರು ಅತಿ ಹೆಚ್ಚು ಕಷ್ಟಕ್ಕೆ, ಅತಿ ಹೆಚ್ಚು ಲಾಸ್ಗೆ, ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ನೋಡಿದೀವಿ. ಅತಿ ಹೆಚ್ಚು ನಷ್ಟ ಯಾವ ಬೆಳೆಗೆ ಗೊತ್ತಾ? ರಾಗಿ ಬೆಳೆಯ ರೈತರು ಅತಿ ಹೆಚ್ಚು ನಷ್ಟ ಅನುಭವಿಸ್ತಾ ಇರೋದು. ಈ ರೀತಿಯ ಒಂದು ಪರಿಸ್ಥಿತಿಗೆ ರಾಜ್ಯ ಸರ್ಕಾರದ ಹೊಣೆ ಇದೆ. ಆದ್ರೆ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಬಂಡವಾಳಗಳ ಪರವಾದಂತ ಒಂದು ನೀತಿ, ರಾಜ್ಯಗಳಲ್ಲಿ ಜಾರಿ ಮಾಡಿರುವ ರೈತ ವಿರೋಧಿ ಕೃಷಿ ಕಾಯ್ದೆಗಳು ಕೂಡ ಕೇಂದ್ರದ ಒತ್ತಡದ ಮೇಲಿಂದೇ ಜಾರಿಯಾಗಿರೋದು. ಆ ಕಾರಣಕ್ಕಾಗಿ ನಾನಿವತ್ತು ಸಿದ್ದರಾಮಯ್ಯ ಸರ್ಕಾರದ ಒತ್ತಾಯ ಮಾಡ್ತಾ ಇದ್ದೀನಿ, ರಾಜ್ಯ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಬೇಕು. ಕೇಂದ್ರದವರು ವಿದ್ಯುತ್ ಮಸೂದೆಯನ್ನು ಜಾರಿ ಮಾಡುತ್ತೆ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದ್ದಾರೆ. ಆ ವಿದ್ಯುತ್ ಮಸೂದೆಯನ್ನ ಕರ್ನಾಟಕದಲ್ಲಿ ಜಾರಿ ಮಾಡುವುದಿಲ್ಲ. ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಕೇಂದ್ರದ ರೈತ ವಿರೋಧಿ ವಿದ್ಯುತ್ ಕಾಯ್ದೆಯನ್ನ ಕೇರಳದಲ್ಲಿ ಜಾರಿ ಮಾಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ಆದ್ರೆ ತಮಿಳುನಾಡಿನ ಸ್ಟಾಲಿನ್ ಗವರ್ಮೆಂಟು ಕೇಂದ್ರದ ರೈತ ವಿರೋಧಿ, ರಾಜ್ಯ ಸರ್ಕಾರ ವಿರೋಧಿ
ಅವ್ರಿಗೆ ಆಗುದಿಲ್ಲ ಅಂತ ನಾನು ಸವಾಲು ಹಾಕ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.